Hello my dear friends, once again welcome back to my channel. So ivattina video dalli nan en share martta idini andre nanna weekly cleaning routine. So idondu motivational agiruvanta ondu video agirutte. So hage nimage tips nu nan kodta hogtini cleaning tips na hege naavu clean maadkondu adana hage naavu maintain madada annadonu nim jothe nan share martini. So morning eddid takshane nanu morning drink kudithini yene kelsa irli este busy agirli yene hari bire irli nanna mooru ottu ootanu matte ನಾನೇನು ಕುಡಿಬೇಕಂತ ಅನ್ಕೊಂತೀನೋ ಅದನ್ನು ಮಾತ್ರ ಮಿಸ್ ಮಾಡಲ್ಲ. ಸೊ ಫಸ್ಟು ನನಗೆ ಬೇಕಾಗಿರೋದು ನಾನು ಮಾಡಿಕೊಂಡೆ, ಆಮೇಲೆ ನನ್ನ ಕೆಲಸಗಳೇ ಸ್ಟಾರ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಎದ್ಬಿಟ್ಟು ನನ್ನ ಕೆಲಸಗಳನ್ನೂ ನಾನು ಮಾಡಿಕೊಂಡು ಹಾಗೆ ನಾನು ನನ್ನನ್ನು ನೋಡಿಕೊಂಡು ಮನೆಯೂ ನೋಡ್ಕೊತೀನಿ. ಸೊ ನಾನು ಊಟ ಮಾಡ್ಕೊಳ್ಳದೆ ಬರೀ ಕೆಲಸನೇ ಮಾಡಬೇಕು ಅಂತಲ್ಲ ನಾನು ಇರಲ್ಲ. ಎಷ್ಟು ನಾನು ಚೆನ್ನಾಗಿ ನೋಡ್ಕೊತೀನೋ ಅಷ್ಟು ಚೆನ್ನಾಗಿ ನನ್ನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ರಿಗೂ, ಸೊ ಎಷ್ಟೇ ಏನೇ ಕಷ್ಟಪಟ್ಟು ಆದರೆ ಮೂರೊತ್ತು ಊಟ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಆವಾಗಲೇ ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು, ನಮ್ಮ ಹೆಲ್ತ್ ನೋಡೋಕ್ಕೆ ಯಾರ್ಯಾರು ಬರಲ್ಲ. ಸೊ ಏನಾದರೂ ಆದರೆ ಏನಾಯಿತು ಅಂತ ಕೇಳ್ಬೋದು ಹೊರತು, ಸೊ ನಿಮ್ಮ ಹೆಲ್ತ್ ನೀವೇ ನೋಡ್ಕೋಬೇಕು. ಸೊ ಹಾಗಾಗಿ ಫಸ್ಟು ನನ್ನ ಮಾರ್ನಿಂಗ್ ಡ್ರಿಂಕ್ ಕುಡಿದ್ಬಿಟ್ಟು ಆಮೇಲೆ ಲಿಯಾನ ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ಬಿಟ್ಟು ಬ್ರೇಕ್ಫಾಸ್ಟು ಮತ್ತು ಲಂಚೆಲ್ಲ ರೆಡಿ ಮಾಡಿ ಫಸ್ಟ್ ಕೆಲಸ ನನ್ನ ಹೇರ್ ಕೇರ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೀನಿ. ವೀಕ್ಲಿ ಒಂದು 2-3 ಡೇಸ್ ಆಯಿಲ್ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ನಾವು ಒಂದು ವಾರ್ಮ್ ವಾಟರ್, ಜಾಸ್ತಿ ಬಿಸಿ ಇಲ್ಲ, ವಾರ್ಮ್ ವಾಟರಲ್ಲಿ ತಲೆಸ್ನಾನ ಮಾಡ್ಕೊಂಡ್ರೇ ಸಾಕು, ಸ್ವಲ್ಪ ರಿಫ್ರೆಶಿಂಗ್ ಆಗಿರುತ್ತೆ. ಬಟ್ ನಾನಿವಾಗ ವೀಕ್ಲಿ 2 ಟೈಮ್ಸ್ ಅಷ್ಟೇ ಮಾಡ್ತಿರೋದು ಸ್ವಲ್ಪ ವೆದರ್ ಹಾಗಾಗಿರೋದ್ರಿಂದ. ಸೊ ತಲೆಗೆ ಚೆನ್ನಾಗಿ ಆಯಿಲ್ ಮಸಾಜ್ ಕೊಟ್ಬಿಟ್ಟು ಆಮೇಲೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ಬ್ರೇಕ್ಫಾಸ್ಟ್ ಬಂತು ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ, ಮತ್ತು ಒಂದು ಎಗ್ ಇಟ್ಕೊಂಡಿದ್ದೀನಿ. ಸೊ ಇವತ್ತು ತುಂಬಾ ಕೆಲಸ ಇರೋದ್ರಿಂದ ನಾನು ಸ್ವಲ್ಪ ಫಸ್ಟೇ ಬೇಗನೆ ತಿಂಡಿ ಮಾಡ್ಕೊತಿದ್ದೀನಿ. ಸೊ ತಿಂಡಿ ಮಾಡ್ಕೊಂಡಾದಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಹೊಟ್ಟೆ ಹಸಿವು ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೆವಿಯಾಗಿ ನಾನು ಊಟ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದು ಹ್ಯಾಪಿ ನ್ಯೂಸ್ ಶೇರ್ ಮಾಡ್ಕೋಬೇಕು. ಸೊ ನನ್ನ 2ನೇ ಚಾನಲ್ ಒಂದು ಓಪನ್ ಮಾಡಿದ್ದೀನಿ, ಬೆಲ್ಲೇಜಾ ಬ್ಯೂಟಿ ಅಕಾಡೆಮಿ ಅಂತ. ಸೊ ಇದು ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಚಾನಲ್. ಸೊ ಇದು ಕಂಪ್ಲೀಟ್ ಕಾಸ್ಮೆಟಾಲಜಿ ಫುಲ್ ಅಡ್ವಾನ್ಸ್ ಕೋರ್ಸ್ ತನಕ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಎಲ್ಲದು ಕವರ್ ಆಗುತ್ತೆ. ಫುಲ್ ಡೀಟೇಲ್ಗೆ ಬಂದು ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಚಾನಲ್ದು ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟು ತಿಂಡಿಯೆಲ್ಲ ಆದಮೇಲೆ ಸೊ ಎಕ್ಸ್ಟ್ರಾ ನಾವು ಏನು ಅಡುಗೆ ಮಾಡಿರ್ತೀವೋ ಆ ಪಾತ್ರೆಗಳೆಲ್ಲ ತೆಗೆದು ಸಿಂಕಿಗೆ ಹಾಕಾಯಿತು. ಸೊ ಫಸ್ಟು ನಾವು ಅಲ್ಲಿಂದ ಪಾತ್ರೆಗಳು ತೆಗೆದು ಸಿಂಕಿಗೆ ಹಾಕಿಬಿಟ್ರೆ ಮಿಕ್ಕಿದ್ದೆಲ್ಲ ನಾವು ಥಿಂಗ್ಸ್ನ ಆ ಪ್ಲೇಸಲ್ಲಿ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ವೀಕ್ಲಿ ಕ್ಲೀನಿಂಗ್ ಅಂದರೆ ನಂದು ಡೈಲಿ ಸ್ವಲ್ಪ ಇದರಲ್ಲಿ ಇಷ್ಟು ಕ್ಲೀನಿಂಗ್ ನಂದು ಡೈಲಿ ಮಾಡ್ತೀನಿ. ಸೊ ಇದ್ರ ಜೊತೆಗೇ ಇನ್ನೊಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಏನೇನು ಥಿಂಗ್ಸ್ ಎಲ್ಲ ನಾನು ಅಡುಗೆ ಮಾಡೋದಕ್ಕೆ ಹರಿಬಿರಿ ಅರ್ಜೆಂಟಲ್ಲಿ ಇರಬೇಕಾದ್ರೆ ತೆಗ್ದಿರ್ತೀನಲ್ಲ ಅದು ಅಲ್ಲಲ್ಲೇ ಇಟ್ಟಿರ್ತೀನಿ. ಸೊ ಅದೆಲ್ಲ ತೆಗೆದು ಫಸ್ಟು ಜೋಡಿಸ್ಕೊತೀನಿ. ಆಮೇಲೆ ಡೀಪ್ ಕ್ಲೀನಿಂಗಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸೊ ಕೌಂಟರ್ ಟಾಪ್ ಮೇಲಿರೋ ಎಲ್ಲ ಥಿಂಗ್ಸ್ನು ತೆಗೆದು ಕೆಳಗಡೆ ಹಾಕ್ತಾ ಇದ್ದೀನಿ. ಸೊ ಆ ಥಿಂಗ್ಸ್ನೆಲ್ಲ ಕೆಳಗಡೆ ಹಾಕಿದ ಮೇಲೇ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅದಕ್ಕೋಸ್ಕರ. ಸೊ ಕಿಚನ್ ಅಂತೂ ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಈ ರೀತಿ ಖಂಡಿತವಾಗ್ಲೂ ನೀವು ಕ್ಲೀನ್ ಮಾಡಲೇಬೇಕು. ಡೀಪ್ ಕ್ಲೀನ್ ಮಾಡೋದ್ರಿಂದ ನಿಮಗೆ ಎಷ್ಟೋ ವಿಷಯಗಳು ಬಂದು ಅವಾಯ್ಡ್ ಆಗುತ್ತೆ. ಸೊ ಕಾಕ್ರೋಚ್ ಬರೋದು, ಇರುವೆಗಳು ಬರೋದು, ಇನ್ನೇನೇ ಹುಳಗಳು ಬರೋದಿದ್ರೂ ಕಿಚನಲ್ಲೇ ಫಸ್ಟು ಅದು ಬಂದು ಬರ್ತ್ ಕೊಡೋದೆ. ಸೊ ಅದಕ್ಕೆ ನಾವು ಜಾಗ ಮಾಡದೇ ಇದ್ದರೆ ಸಾಕು, ನೀಟಾಗಿ ಇಟ್ಕೊಂಡ್ರೆ ಸಾಕು. ಸೊ ಡೈಲಿ ನಾವು ಮೇಲೆ ಮೇಲೆ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ವೀಕ್ಲಿ ಕ್ಲೀನಿಂಗಿಗೆ ಅಷ್ಟೊಂದು ನನಗೆ ಕಷ್ಟ ಆಗಲ್ಲ, ಮಂತ್ಲಿ ಕ್ಲೀನಿಂಗು ಅಷ್ಟೇ ಅಷ್ಟೊಂದು ಕಷ್ಟ ಆಗಲ್ಲ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಸ್ವಲ್ಪ ಸ್ಪ್ರೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೋಲಿನ್ ಸ್ಪ್ರೇ ಎಲ್ಲ ಕಡೆನೂ ಹಾಕ್ಕೊಂಡು ಅದನ್ನು ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು, ಚೆನ್ನಾಗಿ ಅದರಲ್ಲಿರೋ ಕೊಳೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಆಮೇಲೆ ಸ್ಕ್ರಬ್ ಹಾಕಿ ನಾವು ಚೆನ್ನಾಗಿ ತಿಕ್ಕಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೀಟಾಗಿ ಆ ಸ್ಕ್ರಬ್ಬಿಂದ ಚೆನ್ನಾಗಿ ತಿಕ್ಕಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಡ್ತೀನಿ. ಅದಾದಮೇಲೆ ನಾವು ಒಂದು ಬಟ್ಟೆಯಿಂದ ತೆಗೆದು ಅದು ಚೆನ್ನಾಗಿ ಒರೆಸ್ಕೊಂಡು ಹೋದರೆ ನೀಟಾಗಿ ಬರುತ್ತೆ. ಸೊ ಜಸ್ಟ್ ಒಂದು ಕೊಲೀನ್ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಸೋಪ್ ಸ್ಕ್ರಬ್ಬರಿಂದ ನಾನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಜಾಸ್ತಿನೂ ನಾನು ಸೋಪ್ ಹಾಕ್ಕೊಂಡಿಲ್ಲ, ಜಸ್ಟ್ ಲಿಕ್ವಿಡ್ನ ಮಿಕ್ಸ್ ಮಾಡಿ ಆಮೇಲೆ ಅದರಲ್ಲಿ ಚೂರು ನೆನೆಸ್ಕೊಂಡು ಆಮೇಲೆ ಅದನ್ನು ಹಾಗೆ ತಿಕ್ಕಿ ತೊಗೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಅದನ್ನು ಡ್ರೈ ಮಾಡಿ ಒಂದು 2 ಟೈಮ್ಸ್ ಒರೆಸ್ಕೊತೀನಿ. ಯಾಕಂದರೆ ಸ್ವಲ್ಪ ಸೋಪು ನೀರು ಹಾಕಿರೋದ್ರಿಂದ ನೀವು ನೀಟಾಗಿ ಒರೆಸಿದ್ರೆ ಅದು ನಿಮಗೆ ಕ್ಲೀನಾಗಿ ನೀಟಾಗಿ ಕಾಣುತ್ತೆ. ಸೊ ಇವಾಗ ನಾನು ಅದು ಎರಡನ್ನೂ ಹಾಕಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಸೊ ಇವಾಗ ಈ ರೀತಿ ಒಂದು ವೆಟ್ ಕ್ಲಾತಿಂದ ಫುಲ್ಲು ಡ್ರೈ ಮಾಡ್ಕೊಂಡು ಈ ರೀತಿ ಒರೆಸ್ಕೊತಾ ಇದ್ದೀನಿ. ಸೊ ಚಿಮ್ನಿ
ಚಿಮ್ನಿನೂ ಅಷ್ಟೇ, ಆದಷ್ಟು ವೀಕ್ಲಿ ಒನ್ಸ್ ಈ ರೀತಿ ಕ್ಲೀನ್ ಮಾಡೋಕ್ಕೆ ನೋಡಿ, ಇಲ್ಲಾಂದರೆ ತುಂಬಾ ಆಯಿಲ್ ಸೆಕ್ರೇಷನ್ ಆಗುತ್ತೆ. ಸೊ ಆಮೇಲೆ ತುಂಬ ಕಷ್ಟ ಆಗುತ್ತೆ, ಮತ್ತು ಅದರದ್ದು ಪ್ರಾಬ್ಲಮ್ ಜಾಸ್ತಿ ಬರ್ತಾ ಇರುತ್ತೆ. ಆಮೇಲೆ ಸರ್ವಿಸ್ ಅವ್ರನ್ನ ಕರೆದು ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಬಟ್ ಅದಕ್ಕೋಸ್ಕರ ನಾವು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಚಿಮ್ನಿನೂ ಸ್ವಲ್ಪ ಇಂಟ್ರೆಸ್ಟ್ ತೆಗೆದು ಕ್ಲೀನ್ ಮಾಡಬೇಕು. ನೆಕ್ಸ್ಟು ಬೇಬಿ ವೆಟ್ ವೈಪಿಂದ ಒಂದು ತೊಗೊಂಡು ಆ ವೈಪ್ಸಲ್ಲಿ ನೀಟಾಗಿ ಇನ್ನೊಂದು ಸತಿ ಫೈನಲ್ಲಾಗಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಅದರಲ್ಲಿ ನಮಗೆ ಚೆನ್ನಾಗಿ ವೆಟ್ಟಾಗಿರುತ್ತೆ ಮತ್ತು ನೀಟಾಗೂ ಹೋಗುತ್ತೆ. ಹಾಗಾಗಿ ಈ ವೆಟ್ ವೈಪ್ಸ್ ನಾನು ಈ ರೀತಿ ಕಿಚನ್ಗೆ ಯೂಸ್ ಮಾಡ್ಕೊತಿದ್ದೀನಿ, ನೀಟಾಗಿ ಹೋಗುತ್ತೆ. ವೀಕ್ಲಿ ಒನ್ಸ್ ಈ ರೀತಿ ಯೂಸ್ ಮಾಡಿಕೊಂಡ್ರೂ ಸಾಕು. ಸೊ ಇದೇ ವೆಟ್ ವೈಪ್ಸಿಂದನೇ ಎಲ್ಲದನ್ನೂ ಒಂದು ಸತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಆ ವೆಟ್ ವೈಪ್ಸ್ನ ನೀವು ಒಂದು ಟೂ ತ್ರೀ ಟೈಮ್ಸ್ ನೀವು ನೀರಲ್ಲಿ ಹಾಕಿ ವೆಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದು. ಸೊ ಆ ವೆಟ್ ವೈಪ್ಸಿಂದನೇ ಎಲ್ಲದನ್ನು ಕ್ಲೀನ್ ಮಾಡ್ಕೊತೀನಿ. ಸೊ ಸ್ವಲ್ಪ ಚಿಕ್ಕದಾಗಿರುವಂಥ ಡಸ್ಟ್ ಕೂಡ ಅದರಲ್ಲಿ ನೀಟಾಗಿ ಬಂದ್ಬಿಡುತ್ತೆ. ಸೊ ಹಂಗೂ ನಿಮ್ಗೆ ಏನಾದ್ರು ಬರಲಿಲ್ಲಂದರೆ ಟೂತ್ ಬ್ರಷ್ ಇಟ್ಕೊಂಡು ಅದನ್ನು ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಅದಾದಮೇಲೆ ಈ ವೆಟ್ ವೈಪ್ಸಿಂದನೇ ಕ್ಲಿಯರ್ ಮಾಡಿ ಕ್ಲೀನ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ ನಾನು ಯಾವ ರೀತಿ ಬಂದು ಗ್ಯಾಸ್ ಸ್ಟೌನ ಕ್ಲೀನ್ ಮಾಡ್ತೀನಿ ವೀಕ್ಲಿ ಒನ್ ಟೈಮ್ ಅಂತ. ಸೊ ಅದೇ ರೀತಿ ಎಲ್ಲದನ್ನು ನಾನು ಗ್ಯಾಸ್ ಸ್ಟೌದು ಮೆಟೀರಿಯಲ್ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಅದೇನು ಬರ್ನರ್ ಮಾತ್ರ ಸಪ್ರೇಟಾಗಿಟ್ಟು ವಾಶ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಕಿದ್ನೆಲ್ಲ ಸ್ವಲ್ಪ ನೀರು ಹಾಕಿ ಹಾಗೆ ಸ್ವಲ್ಪ ವಿನಿಗರ್ ಹಾಕಿ ಒಂದು 10 minutes ಬಿಟ್ಬಿಟ್ಟು ವಾಶ್ ಮಾಡಿ ಎತ್ತಿಕ್ಬಿಡ್ತೀನಿ. ಸೊ ಅದು ಇವಾಗ ಆರಕ್ಕೆ ಹಾಕಿದ್ದೀನಿ, ಅದು ಆರಷ್ಟರೊಳಗೆ ನಾನು ಹೋಗಿ ಬಾತ್ರೂಮ್ಸ್ನೆಲ್ಲ ಕ್ಲೀನ್ ಮಾಡಿ ಬಂದುಬಿಡ್ತೀನಿ. ಸೊ ನಮ್ಮನೇಲಿ 2 bathrooms ಇದೆ. 1 bathroom ಬಂದು 3 ದಿನಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಯಾಕಂದರೆ ಅದು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ. ಸೊ ಈ ಬಾತ್ರೂಮ್ ಬಂದು ವೀಕ್ಲಿ ಒನ್ಸ್ ನಾನು ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಸೊ ಇದನ್ನು ಬಂದು 3 days ಒಂದ್ಸತಿ ಬಾತ್ರೂಮ್ ಕಮಾಂಡ್ ಮಾತ್ರ ಯೂಸ್ ಕ್ಲೀನ್ ಮಾಡ್ತೀನಿ. ಸೊ ಯಾಕಂದರೆ ಇಲ್ಲಿ ಜಾಸ್ತಿ ನಾವು ಯೂಸ್ ಮಾಡೋಲ್ಲ, ಬರೀ ಸ್ನಾನ ಮಾಡೋಕ್ಕೆ ಮಾತ್ರ ಯೂಸ್ ಮಾಡೋದು. ಬಟ್ ವೀಕ್ಲಿ ಒನ್ಸ್ ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಸೊ ಅದು ಹಾರ್ಪಿಕ್ ಹಾಕಿನೇ ನೀಟಾಗಿ ಕ್ಲೀನ್ ಮಾಡಬೇಕು. ಬಾತ್ರೂಮ್ ಆಲ್ಮೋಸ್ಟ್ ನೀವು ಯಾವಾಗ ಕ್ಲೀನ್ ಮಾಡಿದ್ರೂ ಹಾರ್ಪಿಕ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಆವಾಗಲೇ ನಮಗೆ ಅದರಲ್ಲಿರೋಂಥ ಬ್ಯಾಕ್ಟೀರಿಯಾಸ್ ಕಿಲ್ ಆಗುತ್ತೆ. ಸುಮ್ಮನೆ ಯಾವುದೋ ಒಂದು ಡಿಟರ್ಜೆಂಟ್ ಇಟ್ಟು ಕ್ಲೀನ್ ಮಾಡಿದ್ರೆ ಆ ಬ್ಯಾಕ್ಟೀರಿಯಾಸ್ ನಿಮಗೆ ಅಷ್ಟು ಬೇಗ ಸಾಯಲ್ಲ, ಅದು ಲೈವ್ ಆಗಿರುತ್ತೆ. ಸೊ ನಾವು ಸ್ಟ್ರಾಂಗ್ ಆಗಿರುವಂಥ ಒಂದು ಹಾರ್ಪಿಕ್ಸ್ನ ಹಾಕಿದ್ರೆ ಆ ಬ್ಯಾಕ್ಟೀರಿಯಾಸ್ ಎಲ್ಲ ಡೆಡ್ ಆಗೋಗುತ್ತೆ. ಅಟ್ಲೀಸ್ಟ್ 3 days ಒಂದು ಸತಿ, ಜಾಸ್ತಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 3 days ಒಂದು ಸತಿ ಖಂಡಿತವಾಗ್ಲೂ ತೊಳೆಯಲೇಬೇಕು, ಇಲ್ಲಾಂದರೆ ವೀಕ್ಲಿ ಒನ್ ಟೈಮ್ ತೊಳೆದ್ರೆ ಸಾಕು. ಸೊ ಇದು ಬರೀ ನಾವು ಶವರ್ ಮಾಡೋದ್ರಿಂದ ಈ ಥರ ಥಿಂಗ್ಸ್ ಮಾತ್ರ ಇಲ್ಲಿ ಬಂದು ಮೆಸ್ಸಿ ಇರುತ್ತೆ, ಮಿಕ್ಕಿದ್ದೆಲ್ಲ ನಮಗೆ ನೀಟಾಗೇ ಇರುತ್ತೆ. ಸೊ ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಮಗೆ ಸಿಂಕ್ ಏರಿಯಾ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ತೀನಿ. ಈ ರೀತಿ ಹಾರ್ಪಿಕ್ ಹಾಕ್ಬಿಟ್ಟು ಒಂಚೂರು ಲೈಟಾಗಿ ನೀರು ಹಾಕಿಬಿಟ್ಟು ಒಂದು 10 minutes ಬಿಟ್ಬಿಟ್ಟು ಚೆನ್ನಾಗಿ ಅದನ್ನು ಹೊರಕೆಯಿಂದ ಚೆನ್ನಾಗಿ ಅದನ್ನು ಬ್ರಷ್ ಮಾಡ್ಕೊಂಡು ತೊಗೊಂಡು ಬಂದರೆ ನೀಟಾಗಿ ನಮಗೆ ಏನಾದರೂ ಪಾಚಿ ಗೀಚಿ ಕಟ್ಟಿದ್ರು ಕ್ಲೀನಾಗಿ ಹೋಗ್ಬಿಡುತ್ತೆ, ಯಾಕಂದರೆ ಈ ಹಾರ್ಪಿಕ್ ಬಂದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದನ್ನೆಲ್ಲ ನಾನೊಂದು ಈ ಥರ ಡೀಪ್ ಕ್ಲೀನಿಂಗ್ ಬಂದು ವೀಕ್ಲಿ ಒಂದ್ಸತಿ ಮಾಡ್ತೀನಿ, ಕಮೌಂಡ್ ಮಾತ್ರ ಫುಲ್ ಒಳಗಡೆ ಎಲ್ಲ ನಾನು 3 days ಒಂದ್ಸತಿ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಬಂದು ಕೆಲಸ ಇರಲ್ಲ, ನಿಮಗೆ ಅವಾಗವಾಗ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಿರೋವಾಗ ನಿಮಗೆ ಎಲ್ಲನೂ ಒಟ್ಟಿಗೆ ಈ ರೀತಿ ಕೆಲಸ ಮಾಡಿದ್ರೆ ಜಾಸ್ತಿ ಅಂತ ಅನಿಸಲ್ಲ, ಮತ್ತು ನಿಮಗೂ ಬೇರೆ ಬೇರೆ ಕೆಲಸ ಮಾಡೋದಕ್ಕೂ ಫ್ರೀಯಾಗಿ ನೀವು ಮೈಂಡ್ ಸ್ಟ್ರೆಸ್ಲೆಸ್ ಆಗಿ ಕೆಲಸನೂ ಮಾಡ್ಬೋದು. ಸೊ ಲೈಟಾಗಿ ಈ ರೀತಿ ನೋಡಿ, ಚೆನ್ನಾಗಿ ಈ ರೀತಿ ಲೈಟಾಗಿ ಒಂದ್ಸತಿ ನನ್ನ ಪೊರ್ಕೆಯಲ್ಲಿ ಈ ರೀತಿ ಕ್ಲೀನ್ ಮಾಡಿದ್ರೇ ಸೂಪರಾಗಿ ಕ್ಲೀನಾಗಿ ಹೋಗುತ್ತೆ. ಸೊ ಅದಾದಮೇಲೆ ಫೋರ್ಸಾಗಿ ನಾನು ಈ ರೀತಿ ವಾಟರ್ನ ಬಿಟ್ಬಿಡ್ತೀನಿ. ಸೊ ನೀರು ಈ ರೀತಿ ಬಿಟ್ಟಾಗ ಇನ್ನೇನಾದರೂ ಡಸ್ಟ್ ಅಲ್ಲೇನಾದರೂ ಇದ್ದರೂ ಕೂಡ ಎಲ್ಲ ಹೊಡ್ಕೊಂಡು ನೀಟಾಗಿ ಬಂದುಬಿಡುತ್ತೆ. ಅದಾದಮೇಲೆ ಈ ಕ್ಲೀನರಿಂದ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನೀರೆಲ್ಲ ಸೂಪರಾಗಿ ಬಂದ್ಬಿಡುತ್ತೆ. ಸೊ ಕ್ಲೀನರ್ ಅಂತೂ ಅಷ್ಟು ಚೆನ್ನಾಗಿದೆ ಇದು. ಸೊ ಅಷ್ಟು ಅಂದರೆ ಅಷ್ಟು, ಎಷ್ಟು ಬೇಗ ಡ್ರೈ ಮಾಡುತ್ತಂದರೆ ಎಷ್ಟೇ ನೀರಿದ್ದರೂ ಒಂದು 2-3 times ಈ ರೀತಿ ಕ್ಲೀನ್ ಮಾಡಿದ್ರೆ ಸೊ ಅಷ್ಟು ಚೆನ್ನಾಗಿ ಅದು ಬಂದು ವೆಟ್ ಮಾಡಿ ಕೊಡುತ್ತೆ ನಮಗೆ. ಸೊ ಹಾಗಾಗಿ ಅದನ್ನು ನಾನು ಎಲ್ಲದಕ್ಕೂ ಯೂಸ್ ಮಾಡ್ಕೊತೀನಿ. ಅದೊಂದು ಸೂಪರಾಗಿರೋ ಪ್ರಾಡಕ್ಟ್ ಅದು. ಸೊ ಆ ಪೊರ್ಕೆನೇ ಅಷ್ಟೇ, ಅದ್ರ ಬದಲು ನಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಂಫರ್ಟಬಲ್ ಆಗಿರಬೇಕಂದ್ರೆ ನಾವು ನಾರ್ಮಲ್ಲಾಗಿ ಯೂಸ್ ಮಾಡ್ತೀವಲ್ಲ ಕೊಕೊನಟ್ದು, ಅದೇ ತೆಂಗಿನಕಾಯಿಂದ ಮಾಡಿರ್ತಾರೆ ನೋಡಿ ಆ ಎಲೆಯಿಂದ, ಆ ಪೊರ್ಕೆ ಬಂದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬಾತ್ರೂಮ್ ಕ್ಲೀನಿಂಗಲ್ಲ. ಸೊ ಇಲ್ಲಿ ಸಿಗದಿರೋ ಕಾರಣ ಇದೇ ಪೊರ್ಕೆ ಇಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಆಯಿತು, ಮತ್ತು ಅದನ್ನು ನೀಟಾಗಿ ಬಾತ್ರೂಮ್ ಕ್ಲೀನ್ ಮಾಡಿರೋ ಎಲ್ಲ ಬ್ರಷಸ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಹಾಗೆ ಡ್ರೈ ಮಾಡೋಕ್ಕೆ ಹ್ಯಾಂಗರಲ್ಲೇ ಹಾಕ್ಬಿಡಬೇಕು, ಇಲ್ಲಾಂದರೆ ಅದು ಹಾಗೆ ನೀರು ಹಾಗೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ಗಳು ಫಾರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಬಂದು ಬಾಲ್ಕಾನಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಈ ಬಾಲ್ಕಾನಿ ಬಂದು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಹೊರಗಡೆ ಬರ್ತಾ ಇಲ್ಲ, ಒಂದು
3 weeks ಆಯಿತು ಇದು ಕ್ಲೀನ್ ಮಾಡಿದೆ, ತುಂಬಾ ಡಸ್ಟ್ ಬಂದು ಬಂದುಬಿಟ್ಟಿದೆ. ಬಟ್ ವೀಕ್ಲಿ ಒನ್ ಟೈಮ್ ನಾನು ಮಾಡಲೇ ಮಾಡಬೇಕು ಇದನ್ನು. ಸೊ ಇನ್ನು ಮುಂದೆ ವೀಕ್ಲಿ ಒನ್ ಟೈಮ್ ಮಾಡೇ ಮಾಡ್ತೀನಿ, ಯಾಕಂದರೆ 2 weeks ಸ್ವಲ್ಪ ಬ್ಯುಸಿ ಇದೆ, ಅದಾದಮೇಲೆ ಮಾಡೋಕ್ಕೆ ಆಗಿಲ್ಲ ನನಗೆ. ಸೊ ಯಾಕಂದರೆ ತುಂಬ ಟೈಮ್ ಇಲ್ಲಿ ಬಂದು ಸ್ಪೆಂಡ್ ಮಾಡೋ ಟೈಮಲ್ಲಿ ತುಂಬ ನಾನು ಕ್ಲೀನ್ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಚಳಿ ಮಳೆ ಇರೋದ್ರಿಂದ ಹೊರಗಡೆ ಬಂದು ಕೂರ್ತಾ ಇಲ್ಲ, ಹಾಗಾಗಿ ಇದನ್ನು ಕ್ಲೀನ್ ಮಾಡಿರಲಿಲ್ಲ. ಸೊ ಇದಕ್ಕೆ ಇದಕ್ಕೂ ಅಷ್ಟೇ ಜಾಸ್ತಿ ಇರುವೆಗಳೆಲ್ಲ ಬರ್ತಾ ಇರುತ್ತೆ, ಸಮಟೈಮ್ಸ್ ತುಂಬ ಏನಾದರೂ ಹುಳಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೆನಾಯಿಲ್ ಹಾಕಿಬಿಟ್ಟು ಒಂದು ಜಗ್ಗಲ್ಲಿ ನೀರಲ್ಲಿ ಲಿಕ್ವಿಡ್ನ ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೊಂಡು ನೀರನ್ನ ಅದು ಫುಲ್ ಹಾಕಿಬಿಟ್ಟು ಅದನ್ನು ಒಂದು 2 to 3 minutes ಬಿಟ್ಬಿಟ್ಟು ಈ ರೀತಿ ಪೊರಕೆಯಲ್ಲಿ ಕ್ಲೀನ್ ಮಾಡಿದ್ರೇ ಸಾಕು, ಸೂಪರಾಗಿ ನೀಟಾಗಿ ಹೋಗ್ಬಿಡುತ್ತೆ. ಸೊ ಇನ್ನೇನಾದರೂ ಜಾಸ್ತಿ ಹೋಗಲಿಲ್ಲ ಅಂದರೆ ಸ್ವಲ್ಪ ಸ್ಕ್ರಬ್ಬರ್ ಇಟ್ಟು ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು. ಸೊ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ನೀರಲ್ಲೇ ಕ್ಲೀನಾಗಿ ನಾನು ಅದನ್ನೆಲ್ಲ ಬ್ರಷ್ ಮಾಡ್ಕೊಂಡು ಅದಾದಮೇಲೆ ಒಂದು ಕೊಡಪಾನ ಫುಲ್ ನೀರು ಹಾಕ್ಬಿಟ್ಟು ಈ ರೀತಿ ಈ ಕ್ಲಿನ್ಸರಿಂದ ಕ್ಲೀನ್ ಮಾಡ್ಕೊಳ್ಳಿ, ಆವಾಗ ಇನ್ನೂ ಸೂಪರಾಗಿ ಕ್ಲೀನಾಗಿ ಹೋಗುತ್ತೆ. ಸೊ ಇಲ್ಲಿ ಬಂದು ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಫಸ್ಟೆಲ್ಲ ಸ್ಟಾರ್ಟಿಂಗು. ಸೊ ಆವಾಗ ತುಂಬ ನೀಟಾಗಿ ಇಟ್ಕೊಂಡಿದ್ವಿ, ಇವಾಗ ಬಂದು ಅದು ಫುಲ್ ಡಸ್ಟ್ ಆಗಿ ಫುಲ್ ಹಾಳಾದಂಗೆ ಹೋಗಿತ್ತು. ಸೊ ಹಾಗಾಗಿ ಇವತ್ತು ನಾನು ಅದನ್ನು ಕ್ಲೀನ್ ಮಾಡಿದೆ. ಕೊನೆಗೆ ಯಾವತ್ತೂ ಅಷ್ಟೇ ಈ ಸಿಂಕ್ ಹತ್ರ ಬಂದು ಡ್ರೈನೇಜ್ ಸಿಂಕ್ ಇದಿರುತ್ತಲ್ವ ಆ ಪ್ಲೇಸಲ್ಲಿ ಜಾಸ್ತಿ ಮಣ್ಣು ಹಾಗೆ ಫುಲ್ಲು ಸಂಗ್ರಹಣೆ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಈ ರೀತಿ ಒಂದು ಕ್ಲಾತಿಂದ ವೆಟ್ ಕ್ಲಾತ್ ಅಥವಾ ಡ್ರೈ ಕ್ಲಾತಿಂದ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿದರೆ ಆ ಮಣ್ಣು ಶೇಖರಣೆ ಆಗೋದು ಕಮ್ಮಿ ಆಗುತ್ತೆ. ಸೊ ಇವಾಗ ಫುಲ್ ಎಲ್ಲ ಕ್ಲೀನು ಮಾಡಿ ಆಯಿತು, ಇವಾಗ ಕ್ಲೀನ್ ಆಗಿದೆ ಫುಲ್. ಇದನ್ನೆಲ್ಲ ಡ್ರೈ ಬರ್ನರೆಲ್ಲ ಫುಲ್ ಡ್ರೈ ಮಾಡಿಬಿಟ್ಟೆ, ಇದನ್ನೆಲ್ಲ ಫುಲ್ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಹಾಕಿದ್ದೀನಿ, ಬಟ್ ಇನ್ನು ಸಂಜೆನೇ ನಾನು ಒಲೆ ಬಂದು ಹಚ್ಚೋದು, ಹಾಗಾಗಿ ಅದನ್ನು ಹಾಗೆ ಚೆನ್ನಾಗಿ ನಿಮ್ಗೆ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ನಾನು ಅದನ್ನೆಲ್ಲ ತೆಗೆದಿಟ್ಬಿಟ್ಟೆ. ಸೊ ಇವಾಗೆಲ್ಲ ನೀಟಾಗಿ ಒರೆಸಾಯಿತು, ಎಲ್ಲ ಒಣಗೂ ಆಯಿತು. ವೆಟ್ಟಾಗಿರೋ ಪ್ಲೇಸಲ್ಲಿ ಏನೂ ಜೋಡ್ಸೋಕ್ಕೆ ಹೋಗಬೇಡಿ. ಸೊ ನನ್ನ ಎಗ್ ಕುಕ್ಕರ್ನ ಇಡ್ತಾ ಇದ್ದೀನಿ, ಮತ್ತು ವಂಡರ್ ಚಫ್ ಜಾರ್ ಮಿಕ್ಸಿ ಇಡ್ತಾ ಇದ್ದೀನಿ, ಮತ್ತು ನಂದೊಂದೆರಡು ಸ್ಟ್ಯಾಂಡ್ ಇದೆ, ಆ ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಏನು ನಾನು ಡಂಪ್ ಮಾಡಿ ಇಟ್ಕೊಳ್ತಿಲ್ಲ, ಸಿಂಪಲ್ಲಾಗಿ ನನಗೆ ಹೆಂಗೆ ಬೇಕು ನನಗೆ ಬೇಕಾಗಿರೋ ಥರ ಅರೇಂಜ್ ಮಾಡಿ ಇಟ್ಕೊಳ್ತಿದ್ದೀನಿ. ಸೊ ಇನ್ನೊಂದು ಈ ರೀತಿ ಟೇಬಲ್ ಚಿಕ್ಕ ಟೇಬಲ್ ಥರ ಇಟ್ಬಿಟ್ಟು ಅದಕ್ಕೆ ಮೇಲೆ ಸ್ವಲ್ಪ ಈ ರೀತಿ ವೆಜಿಟೇಬಲ್ಸ್ದು ಬುಟ್ಟಿ ಇಡ್ತಾ ಇದ್ದೀನಿ, ಬ್ಯಾಸ್ಕೆಟ್ ಅಷ್ಟೇ. ಸೊ ಈ ಸೈಡಲ್ಲಿ ಬಂದು ಕಾರ್ನರಲ್ಲಿ ಬಂದು ಸ್ವಲ್ಪ ಕಟ್ಲರಿ ಇಟ್ಕೊಂಡಿದ್ದೀನಿ, ಆಮೇಲೆ ನಮ್ಮ ಸ್ಪೈಸ್ ಜಾರು ಇದರಲ್ಲೇ ಸೆಟ್ಟಾಗಿ ಹೋಗುತ್ತೆ, ಹಾಗಾಗಿ ಅಲ್ಲಿ ಇಡ್ತಾ ಇದ್ದೀನಿ. ಮತ್ತು ಎಗ್ಗದು ಒಂದು ಟ್ರೇ. ಸೊ ಇದು ತುಂಬ ಜಾಸ್ತಿ ಎಗ್ ಯೂಸ್ ಮಾಡೋದ್ರಿಂದ ಎಗ್ ಟ್ರೇ ಇಟ್ಟಿದ್ದೀನಿ ಅಷ್ಟೇ. ಫಿನಿಶ್ ಆಗಿದೆ. ಸೊ ಫೈನಲ್ ಲುಕ್ ಬಂದು ಈ ರೀತಿ ಇದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸೊ ಈ ಚಾನಲ್ಗೆ ಹೆಂಗೆ ನೀವು ಸಪೋರ್ಟ್ ಮಾಡ್ತಿರೋ ಅದೇ ರೀತಿ ನನ್ನ ಇನ್ನೊಂದು ಹೊಸ ಚಾನಲ್ಗೂ ಸಪೋರ್ಟ್ ಮಾಡಿ. ಸೊ ಅದು ಕಂಪ್ಲೀಟ್ ಬ್ಯೂಟಿ ಕೋರ್ಸ್ ಅದು. ಸೊ ಹೋಗಿ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಚಾನಲ್ಗೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.